ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಏನು ಬೆಳಗಾವಿ ದ್ವಿಸದಸ್ವ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಜಯಗಳಿಸಿರ್ತಕ್ಕಂಥ ಶ್ರೀ ಚಂದ್ರ ಜಟ್ಟಿಹುಳಿ ಅವರು ಸಿಕ್ಕಿದ್ದಾರೆ. ಸರ್, ಪ್ರಥಮವಾಗಿ ತಾವು ಜಯಗಳಿಸಿದ್ದಕ್ಕೆ ತಮಗೆ ಶುಭಾಶಯಗಳು ನಮ್ಮ ಪತ್ರಿಕಾ ಸಮೂಹದಿಂದ. ವಿಶೇಷವಾಗಿ ತಾವು ಸಾಕಷ್ಟು ತೆಲಿಸ್ತಾ ಇದ್ದೀವಿ, ಸಾಕಷ್ಟು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ ಒಂದು ಸ್ಪರ್ಧೆಗಿಂತ ಮುಂಚೆನೆ. ಜಯಗಳಿಸಿದ್ರ ಸಾಕಷ್ಟು ನಿಮ್ಮ ಕಾರ್ಯಕರ್ತರು ಮತ್ತು ನಿಮ್ಮ ಬೆಂಬಲಿಗರು ಸಾಕಷ್ಟು ಒಂದು ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಹೇಳಿ ಬಯಸ್ತೀರ ಸರ್? ಈ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಯ ಪ್ರಬುದ್ಧ ಮತದಾರರಿಗೆ ಧನ್ಯವಾದ ಹೇಳಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದ ಕೇದಾರ ಪೀಠ ಮುಕ್ತಾ ಪೀಠದಲ್ಲಿದ್ದೀನಿ. ಇವತ್ತು ಗುರುಗಳ ಆಶೀರ್ವಾದ ತಗೊಂಡು ನಾನು ಕೇದಾರನಾಥಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ. ಚುನಾವಣೆಯಲ್ಲಿ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ಇತ್ತು, ಯಾಕಂದರೆ ಗುರು ಹಿರಿಯರ ಆಶೀರ್ವಾದ ಹಾಗೂ ಕ್ಷೇತ್ರದ ಎಲ್ಲ ಪ್ರಬುದ್ಧ ಮತದಾರಕ್ಕೆ ಹೇಳ್ತಾರಂತಂದು ನಮಗೆ ವಿಶ್ವಾಸ. ಅದೇ ಪ್ರಕಾರ ಇವತ್ತು ನಮ್ಮನ್ನು ಗೆಲ್ಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಖುಷಿ ವ್ಯಕ್ತಪಡಿಸ್ತೇನೆ. ಸರ್, ಈಗ ಒಂದು ಗ್ರಾಮ ಪಂಚಾಯತಿ ಒಂದು ಸದಸ್ಯರುಗಳಿಂದ ಒಂದು ಆವತ್ತು ಇದರಿಂದ ಹಾಕೋಗಿದ್ರ, ವಿಶೇಷವಾಗಿ ಗ್ರಾಮ ಪಂಚಾಯತ್ ಸಬಲೀಕರಣ ಅಂತಕ್ಕಂಥದ್ದು ಸಾಕಷ್ಟು ಇದೆ. ತಾವು ಸಹ ಪದವೀಧರರು, ವಿಶೇಷವಾಗಿ ಯಾವ ರೀತಿ ಇದಾಗುತ್ತೆ ಸರ್ ಗ್ರಾಮ ಪಂಚಾಯತಿ ಸಬಲೀಕರಣಕ್ಕೆ ತಾವು ಏನೇ ನಿರೀಕ್ಷೆ ಮಾಡ್ಬೋದು? ನೋಡಿ, ಗ್ರಾಮ ಪಂಚಾಯತಿ ಸಬಲೀಕರಣದ ಬಗ್ಗೆ ನಾನು ಈಗಾಗಲೇ ಅಧ್ಯಯನ ನಂದು ಪ್ರಾರಂಭ ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿದೆ. ಈಗ ಅವ್ರಿಗೆ 15th ಫೈನಾನ್ಸಲ್ಲಿ ಕೊಡೋ ದುಡ್ಡಿನಲ್ಲೇ ಗ್ರಾಮ ಪಂಚಾಯತಿ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬೇಕಂತ ಸರ್ಕಾರದ ಆದೇಶ ಬಂದಿತ್ತು. ಏನು ಸಿಬ್ಬಂದಿಗಳ ಸ್ಯಾಲ್ರಿ ಹಿಡ್ಕೊಂಡು ಕರೆಂಟ್ ಬಿಲ್ಲು ಅದನ್ನ ಇದನ್ನೆಲ್ಲ ಅದರಿಂದನೇ ಕೊಡಬೇಕಂತಂದರೆ ಅಭಿವೃದ್ಧಿ ಸಲುವಾಗಿ ಅಲ್ಲಿ ದುಡ್ಡು ಉಳಿತಾ ಇಲ್ಲ. ಎರಡನೇದ್ದು, ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರದ್ದು ಗೌರವಧನ ಹೆಚ್ಚಳದ ಬಗ್ಗೆ ನಾವು ವಿಚಾರ ಪ್ರಸ್ತಾಪನೆ ಮಾಡ್ತೇವೆ ಮುಂಬರುವಂಥ ದಿನಗಳಲ್ಲಿ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಉಚಿತ ವಿಮೆ ಯೋಜನೆ ಬಗ್ಗೆಯೂ ನಮ್ಮ ಹೋರಾಟವನ್ನು ಮಾಡ್ತೀವಿ. ಇನ್ನೂ ಅನೇಕ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಕಾರ್ಯಾಧ್ಯಕ್ಷರ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಶೀರ್ವಾದ ನಮ್ಮೆಲ್ಲ ಐತಿ. ಈ ಇವರಿಬ್ಬರು ಕಾಂಬಿನೇಷನ್ನ ಜಿಲ್ಲೆ ಜನ ಇವತ್ತು ಒಪ್ಪಿಕೊಂಡರೆ ಇಷ್ಟೊಂದು ಅಭೂತಪೂರ್ವವಾದಂಥ ಒಂದು ವಿಕ್ಟ್ರಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಜಿಲ್ಲೆಯಾದ್ಯಂತ 3718 ಮತದಾರರು ಪ್ರಬುದ್ಧ ಮತದಾರರು ನಮಗೆ ಓಟ್ ಮಾಡಿದ್ದಾರೆ ಅಂತಂದರೆ ಜಿಲ್ಲೆಯೊಳಗೆ ಕಾಂಗ್ರೆಸ್ ಬರುವಂಥ ಒಲವು ಐತಿ. ಮುಂಬರುವಂಥ ದಿನದಲ್ಲಿ 2023 ಸಾರ್ವತ್ರಿಕ ಚುನಾವಣೆ ಇದೆ. ಕಾಂಗ್ರೆಸ್ ಪಕ್ಷ ಡೆಫಿನೆಟ್ಲಿ ಅಧಿಕಾರಕ್ಕೆ ಬರ್ತೈತಿ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶಣ್ಣ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕಾಶ್ ಹುಕ್ಕೇರಿ ಮೂವರ ನೇತೃತ್ವದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಸರ್, ತಮ್ಮ ಸಹೋದರಿಯವರು ಬೆಳಗಾವಿ ಗ್ರಾಮೀಣ ಶಾಸಕರು, ಸಾಕಷ್ಟು ಪ್ರಬುದ್ಧ ರಾಜಕಾರಣಿಗಳು, ಅವರ ಕೆಲಸ ಕಾರ್ಯಗಳು ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಅವರ ಒಂದು ಅನುಭವ ಮತ್ತು ಅವರ ಒಂದು ಕಾರ್ಯಗಳು ನಿಮಗೆ ಯಾವ ರೀತಿ ಸಹಕಾರಿಯಾಗಲಿದೆ ಸರ್? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜಕೀಯ ಗುರುಗಳು ಅನ್ನೋದಕ್ಕಿಂತ ನಮ್ಮ ಪಾಲಿನ ದೇವರು ಅಂತ ನಾನು ಈಗಾಗಲೇ ನನ್ನ ಚುನಾವಣೆ ಗೆದ್ದ ಮೊದಲ ಭಾಷಣದಲ್ಲೇ ಹೇಳಿದ್ದೀನಿ. ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಗೈಡೆನ್ಸ್ನಲ್ಲಿ ಅವ್ರ ನಡೆದಂಥ ಸ್ಟೆಪ್ಸ್ನಲ್ಲೇ ನಾನು ನಡ್ಕೊಂಡು ಹೋಗ್ತೀನಿ. ಅವರು ಯಾವ ರೀತಿ ಜನರ ಸೇವೆ ಮಾಡ್ತಾಯಿದ್ದಾರೆ, ಒಂದು ಮನೆ ಮಗಳಾಗಿ ಯಾವ ರೀತಿ ಜನರ ಸೇವೆ ಮಾಡ್ತಾಯಿದ್ದೀವಿ, ಹಿರಿಯರು ಕಿರಿಯರು ಮಹಿಳೆಯರದು ಎಲ್ಲರದು ಯಾವ ರೀತಿ ಒಂದು ಮನೆ ಮಗಳಾಗಿ ಸೇವೆ ಮಾಡ್ತಾಯಿದ್ರೆ ಅದೇ ರೀತಿ ಒಬ್ಬ ಮನೆಯ ಮಗನಾಗಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ 14 ತಾಲೂಕಿನಲ್ಲಿ ಪ್ರತಿಯೊಬ್ಬರದ್ದು ಅಗದಿ ಪ್ರಾಮಾಣಿಕವಾಗಿ ನಿಷ್ಠಾವಂತ ಒಂದು ಇದರಿಂದ ನಾನು ಕೆಲಸ ಮಾಡಿಕೊಡ್ತೀನಿ. ಯಾವತ್ತೂ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವ್ರ ವಿಶ್ವಾಸಕ್ಕೆ ಚುಕ್ಕಿ ಬರದಂತೆ ಈ ಗುರು ಹಿರಿಯರ ಏನು ನಮ್ಮ ಮೇಲೆ ಆಶೀರ್ವಾದ ಇದೆ, ಈ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇಂಥ ಜನರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ತುಂಬ ದೊಡ್ಡ ಜಿಲ್ಲೆ, ಸಾಕಷ್ಟು ಒಂದು ರೀತಿ ಗ್ರಾಮ ಪಂಚಾಯತಿಗಳು ಬಹುತೇಕ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಯುವ ಮತದಾರ ಈ ಬಾರಿ ಆಗಿ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಯುವ ಮತದಾರರಿಗೆ, ಯುವ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಾವು ಏನು ಹೇಳಿ ಬಯಸ್ತೀರಿ? ನೋಡಿ, ನಾನು ಈಗಾಗಲೇ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಇನ್ನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಂತ ಸಾಕಷ್ಟು ಹಿರಿಯರಿದ್ದಾರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆರಿಸೋದಂಥ ಹಿರಿಯರ ಮಾರ್ಗದರ್ಶನ ತಗೊಳ್ತಾ ಇದ್ದೀನಿ. ನನ್ನದೇ ಆದಂಥ ಒಂದು ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೀನಿ. ಈಗ ಈ ಸಾರಿ ಸಾಕಷ್ಟು ಯುವಕರು ಗ್ರಾಮ ಪಂಚಾಯಿತಿಯಲ್ಲಿ ಆರಿಸೋಗಿದ್ದಾರೆ. ಅವ್ರ ಸಲುವಾಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಬೇಕು. ಅವ್ರ ಜೊತೆ ನಾನು, ಯಾಕಂದರೆ ಚುನಾವಣೆ ಭಾಷೆಯಲ್ಲಿ ನಾನು ಹೇಳಿದ್ದೆ, ಹಿರಿಯರ ಜೊತೆ ಕಿರಿಯನಾಗಿ, ಕಿರಿಯರ ಜೊತೆ ಮಿತ್ರನಾಗಿ ಕೆಲಸ ಮಾಡ್ತಾನಂತ ನಾ ಏನು ಹೇಳಿದ್ದೆ, ಅದೇ ಪ್ರಕಾರ ಇವಾಗ ಏನು ನಮ್ಮ ಏಜ್ ಏನು ಒಂದು 35 ಏನು ಯುವಕರು ಆರಿಸಿ ಬಂದಿದ್ದಾರೆ, ಅವ್ರನ್ನೆಲ್ಲರನ್ನು ಸಮಾನ ಮನಸ್ಥಿತಿ ಇದ್ದವ್ರನ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅವ್ರ ಜೊತೆ ನಾನು ಒಂದು ಸಮಯ ಕಳೆದು ಅವ್ರ ಮನಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮುಂಬರುವಂಥ ದಿನದಲ್ಲಿ ಅವರಿಗೂ ಟ್ರೈನಿಂಗ್ ಕೊಟ್ಟು ಅವ್ರದ್ದು ಮನಸ್ಸಿನಲ್ಲಿದ್ದಂಥ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ, ವಿಶೇಷವಾಗಿ ಒಂದು 2-3 ಕಡೆ ಆಫೀಸ್ ಸೆಟಪ್ ಮಾಡಿ
ಚಿಕ್ಕೋಡಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮತ್ತು ಅಥಣಿ ಸೈಡು ಅಂದರೆ ಒಂದು ಎರಡು ಮೂರು ಸೈಡು ಅಂದರೆ ಬಯಲೊಂಗಲ್ ಸೈಡ್ ಹಿಂಗೊಂದು ಎರಡು ಮೂರು ಸೈಡ್ ಆಫೀಸ್ ಸೆಟಪ್ ಮಾಡಿ ಎಲ್ಲರನ್ನೂ ಕಾನ್ಫಿಡೆನ್ಸ್ನಾಗ ತೊಗೊಂಡೆ. ನಮ್ಮ ಪಕ್ಷದ ನಾಯಕರನ್ನು ಸಿಟ್ಟಿಂಗ್ ಎಮ್ ಎಲ್ ಎಸು, ಡೆಪ್ಯೂಟೆಡ್ ಎಮ್ ಎಲ್ ಎಸು, ಡೆಪ್ಯೂಟೆಡ್ ಎಂ ಪಿ ಯಾರೇ ಇರಲಿ ಎಲ್ಲ ನಾಯಕರನ್ನ ಒಂದು ಕಾನ್ಫಿಡೆನ್ಸ್ನಾಗ ತೊಗೊಂಡೆ. ಜಿಲ್ಲೆಯಾದ್ಯಂತ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾನು ಮುಂಬರುವಂಥ ತಿಂಗಳಲ್ಲಿ ಸಿದ್ಧ ಮಾಡಿದ್ದೀನಿ. ಪಕ್ಷ ನಿಮ್ಮನ್ನ ಗುರುತಿಸ್ತು, ಒಂದು ರೀತಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಟಿಕೆಟ್ ಕೊಡ್ತು ಮತ್ತು ತಾವು ಸಹ ಜೈ ಗಳಿಸಿದ್ರಿ, ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಯಾವ ರೀತಿ ನೋಡಿ? ಪಕ್ಷ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ರೀತಿ ಇದಾಗಿದೆ. ತಾವು ಅದಕ್ಕೆ ಎಲ್ಲ ಎಲ್ಲ ಕೇಳಿದ್ರೆ ಇದನ್ನ ಯಾಕೆ ಕೇಳಾಕ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ನೋಡ್ರಿ, ಈ ಇಂಥ ಘಟನೆಗಳು ಆಗಬಾರ್ದು. ಶಿವಾಜಿ ಮಹಾರಾಜರು ಮತ್ತು ಸಂಗೊಳ್ಳಿ ರಾಯಣ್ಣ ಈ ದೇಶದ ಅಪ್ರತಿಮ ಆಸ್ತಿಗಳು. ಯಾಕಂದ್ರೆ ಒಬ್ಬರು ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ ಹಿಂದುತ್ವ ಹಿಂದೂಗಳನ್ನು ಉಳಿಸಿಕೊಂಡು ಬಂದಂಥ ಶಿವಾಜಿ ಮಹಾರಾಜರು, ಇನ್ನೊಬ್ಬರು ಸಂಗೊಳ್ಳಿ ರಾಯಣ್ಣ ಅವರು ರಾಣಿ ಚೆನ್ನಮ್ಮ ಅವ್ರ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಹೊಂದಿದಂಥ ಅಗದಿ ಅಭೂತಪೂರ್ವ ಸಾಧನೆ ಮಾಡಿದಂಥ ಇಬ್ಬರು ಮಹಾನ್ ವ್ಯಕ್ತಿಗಳು. ಈ ಕೆಲವೇ ಕೆಲವು ಜನ ಈ ರಾಜಕೀಯ ಹಿತಾಸಕ್ತಿಯಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಇಂಥ ಒಂದು ಅಹಿತಕರ ಘಟನೆಗಳನ್ನು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಬಿಡಬೇಕು, ನಾವು ಖಂಡಿಸ್ತೀವಿ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಗೃಹ ಸಚಿವರಲ್ಲಿ ಒಂದು ಮನವಿ ಮಾಡ್ಕೋತೀವಿ. ಆ್ಯಸ್ ಎ ವಿಧಾನ ಪರಿಷತ್ ಸದಸ್ಯ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಇಂಥ ಘಟನೆಗಳು ಮುಂಬರುವಂಥ ದಿನದಲ್ಲಿ ಆಗಬಾರ್ದು. ಹಾಗೂ ನಾವು ಆದಷ್ಟು ಎಲ್ಲ ಜನರಿಗೆ ಈಗಾಗಲೇ ನಮ್ಮ ಬೆಳಗಾವಿ ಗ್ರಾಮೀಣದಲ್ಲಿ ನಾವು ಎರಡೂ ಸಮಾಜದವ್ರನ್ನ, ಶಿವಾಜಿ ಮಹಾರಾಜರನ್ನ ನಂಬುವಂಥ ಸಮಾಜದವ್ರನ್ನ ಹಾಗೂ ಸಂಗೊಳ್ಳಿ ರಾಯಣ್ಣ ನಂಬುವಂಥ ಸಮಾಜದವ್ರನ್ನ ಕರೆದು ಈಗಾಗಲೇ ನಾವು ಬೆಳಗ್ಗೆನೇ ಒಂದು ಮೀಟಿಂಗ್ ಮಾಡಿದ್ದೀವಿ. ನೋಡಿ, ನಮ್ಮ ಬೆಳಗಾವಿ ಗ್ರಾಮೀಣದಲ್ಲಿ ಎಲ್ಲೂ ಏನೂ ಅಹಿತಕರ ಘಟನೆಗಳಾಗಿಲ್ಲ. ಯಾಕಂತಂದರೆ ನಾವು ಎಲ್ಲ ಸಮಾಜದವ್ರನ್ನ ನಾವು ಜೊತೆಗೂಡಿ ತೊಗೊಂಡು ಹೋಗ್ತೀವಿ. ಯಾಕಂದರೆ ನಮ್ಮ ಶಾಸಕರು ಮೊದಲಿನಿಂದಲೂ ಎಲ್ಲ ಸಮಾಜದವ್ರನ್ನ ಜೊತೆಗೂಡಿ ಕರ್ಕೊಂಡು ಹೋಗುವಂಥ ಒಂದು ಮನೋವೃತ್ತಿ ಇದ್ದವರಿದ್ದಾರೆ. ನಾವು ಬೆಳಗ್ಗೆನೇ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಇದನ್ನು ಆಗಕ್ಕೆ ನಾವು ಬಿಟ್ಟಿಲ್ಲ, ಮುಂದೂ ಆಗೋದಿಲ್ಲ, ಹಿಂದೂ ಆಗಿಲ್ಲ. ಬೇರೆ ಎಲ್ಲ ರಾಜ್ಯಾದ್ಯಂತ ಜನರಿಗೆ ಒಂದೇ ಒಂದು ಮನವಿ ಮಾಡ್ತೀನಿ, ಇಂಥ ಒಂದು ಅಹಿತಕರ ಘಟನೆಗಳಿಗೆ ತಾವು ಸಾಥ್ ಕೊಡಬೇಡಿ. ನಾವೆಲ್ಲ ಅಣ್ಣತಮ್ಮರು, ಒಂದೇ ತಾಯಿಯ ಮಕ್ಕಳಂತೆ, ಭಾರತಾಂಬೆಯ ಮಕ್ಕಳಂತೆ, ಒಂದೇ ದೇಶದಲ್ಲಿರೋರು, ಜಾತಿ ಭೇದ ಮರೆತು ಭಾರತಾಂಬೆಯ ಮಕ್ಕಳಾಗಿ ನಾವು ಇರೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಕಳಿಸ್ತೇನೆ. ಇವಿಷ್ಟು ಒಟ್ಟಾರೆ ಶಿಖರೇ ಗೊತ್ತಾಯ್ತಲ್ಲ, ಏನು ನೂತನ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಕತ್ತಲ ಶ್ರೀ ಚಂದ್ರರಾಜ್ ಅಟ್ಟಿಹೊಳಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಸಾಕಷ್ಟು ಪ್ರಬುದ್ಧ ರಾಜಕಾರಣಿಗಳು, ಅವರ ಕೆಲಸ ಕಾರ್ಯಗಳು ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಅವರ ಒಂದು ಅನುಭವ ಮತ್ತೆ ಅವರ ಒಂದು ಕಾರ್ಯಗಳು ನಿಮ್ಗೆ ಯಾವ ರೀತಿ ಸಹಕಾರಿಯಾಗಲಿದೆ ಸರ್? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜಕೀಯ ಗುರುಗಳು ಅನ್ನೋದಕ್ಕಿಂತ ನಮ್ಮ ಪಾಲಿನ ದೇವರು ಅಂತ ನಾನು ಈಗಾಗಲೇ ನನ್ನ ಚುನಾವಣೆ ಗೆದ್ದ ಮೊದಲ ಭಾಷಣದಲ್ಲೇ ಹೇಳಿದ್ದೀನಿ. ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಗೈಡೆನ್ಸ್ನಲ್ಲಿ, ಅವ್ರ ನಡೆದಂಥ ಸ್ಟೆಪ್ಸ್ನಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ. ಅವರು ಯಾವ ರೀತಿ ಜನರ ಸೇವೆ ಮಾಡ್ತಾಯಿದ್ದಾರೆ, ಒಂದು ಮನೆ ಮಗಳಾಗಿ ಯಾವ ರೀತಿ ಜನರ ಸೇವೆ ಮಾಡ್ತಾಯಿದ್ದೀವಿ, ಹಿರಿಯರು ಮಹಿಳೆಯರದು ಎಲ್ಲರದು ಯಾವ ರೀತಿ ಒಂದು ಮನೆ ಮಗಳಾಗಿ ಸೇವೆ ಮಾಡ್ತಾಯಿದ್ರು, ಅದೇ ರೀತಿ ಒಬ್ಬ ಮನೆಯ ಮಗನಾಗಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ 14 ತಾಲೂಕಿನಲ್ಲಿ ಪ್ರತಿಯೊಬ್ಬರದ್ದು ಅಗದಿ ಪ್ರಾಮಾಣಿಕವಾಗಿ ನಿಷ್ಠಾವಂತ ಒಂದು ಇದರಿಂದ ನಾನು ಕೆಲಸ ಮಾಡಿಕೊಡ್ತೀನಿ. ಯಾವತ್ತೂ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವ್ರ ವಿಶ್ವಾಸಕ್ಕೆ ಚುಕ್ಕಿ ಬರದಂತೆ ಈ ಗುರು ಹಿರಿಯರದ್ದು ಏನು ನಮ್ಮ ಮೇಲೆ ಆಶೀರ್ವಾದ ಇದೆ, ಈ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇಂಥ ಜನರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ತುಂಬ ದೊಡ್ಡ ಜಿಲ್ಲೆ, ಸಾಕಷ್ಟು ಒಂದು ರೀತಿ ಗ್ರಾಮ ಪಂಚಾಯತಿಗಳು ಬಹುತೇಕಾಯ್ತದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಯುವ ಮತದಾರರು ಈ ಬಾರಿ ಆಸ್ಪತ್ರೆ, ಇಂಥ ಸಂದರ್ಭದಲ್ಲಿ ಯುವ ಮತದಾರರಿಗೆ, ಯುವ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಾವು ಏನು ಹೇಳಿ ಬಯಸ್ತೀರಿ? ನೋಡಿ, ನಾನು ಈಗಾಗಲೇ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಇನ್ನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಂತ. ಸಾಕಷ್ಟು ಹಿರಿಯರಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆರಿಸೋದಂಥ ಹಿರಿಯರ ಮಾರ್ಗದರ್ಶನ ತಗೊಳ್ತಾ ಇದ್ದೀನಿ, ನನ್ನದೇ ಆದಂಥ ಒಂದು ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೀನಿ. ಈಗ ಈ ಸಾರಿ ಸಾಕಷ್ಟು ಯುವಕರು ಗ್ರಾಮ ಪಂಚಾಯಿತಿಯಲ್ಲಿ ಆರಿಸೋಗಿದ್ದಾರೆ, ಅವ್ರ ಸಲುವಾಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಬೇಕು ಅವ್ರ ಜೊತೆ. ನಾನು ಯಾಕಂದರೆ ಚುನಾವಣೆ ಭಾಷೆಯಲ್ಲಿ ನಾನು ಹೇಳಿದ್ದೆ, ಹಿರಿಯರ ಜೊತೆ ಕಿರಿಯನಾಗಿ, ಕಿರಿಯರ ಜೊತೆ ಮಿತ್ರನಾಗಿ ಕೆಲಸ ಮಾಡ್ತಾನಂತ ನಾ ಏನು ಹೇಳಿದ್ದೆ, ಅದೇ ಪ್ರಕಾರ ಇವಾಗ ಏನು ನಮ್ಮದು ನಮ್ಮ ಏಜ್ ಏನು ಒಂದು 35 ಏನು ಯುವಕರು ಆರಿಸಿ ಬಂದಿದ್ದಾರೆ, ಅವ್ರನ್ನೆಲ್ಲರನ್ನೂ ಸಮಾನ ಮನಸ್ಥಿತಿ ಇದ್ದವ್ರನ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅವ್ರ ಜೊತೆ ನಾನು ಒಂದು ಸಮಯ ಕಳೆದು ಅವ್ರ ಮನಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮುಂಬರುವಂಥ ದಿನದಲ್ಲಿ ಅವರಿಗೂ ಟ್ರೈನಿಂಗ್ ಕೊಟ್ಟು ಅವ್ರದ್ದು ಮನಸ್ಸಿನಲ್ಲಿದ್ದಂಥ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ, ವಿಶೇಷವಾಗಿ ಒಂದು ಎರಡು ಮೂರು ಕಡೆ ಆಫೀಸ್ ಸೆಟಪ್ ಮಾಡಿ ಚಿಕ್ಕೋಡಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮತ್ತು ಅಥಣಿ ಸೈಡು ಅಂದರೆ ಒಂದು ಎರಡು ಮೂರು ಸೈಡು ಅಂದರೆ
ಬೈಲೋಂಗಲ್ ಸೈಡ್ ಇನ್ನೊಂದು ಎರಡು ಮೂರು ಸೈಡ್ ಆಫೀಸ್ ಸೆಟಪ್ ಮಾಡಿ ಎಲ್ಲರನ್ನೂ ಕಾನ್ಫಿಡೆನ್ಸ್ ನೆಟ್ ತಗೊಂಡಾರೆ. ನಮ್ಮ ಪಕ್ಷದ ನಾಯಕರನ್ನು ಸಿಟ್ಟಿಂಗ್ ಎಮ್ ಎಲ್ ಎಸು, ಡಿಪ್ಯೂಟೆಡ್ ಎಮ್ ಎಲ್ ಎಸು, ಡಿಪ್ಯೂಟೆಡ್ ಎಂ ಪಿ ಯಾರೇ ಇರಲಿ ಎಲ್ಲ ನಾಯಕರನ್ನು ಒಂದು ಕಾನ್ಫಿಡೆನ್ಸ್ ನೆಟ್ ತಗೊಂಡ ಜಿಲ್ಲೆಯಾದ್ಯಂತ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾನು ಮುಂಬರುವಂಥ ತಿಂಗಳಲ್ಲಿ ಸಿದ್ಧ ಮಾಡಿದ್ದೀನಿ. ಪಕ್ಷ ನಿಮ್ಮನ್ನ ಗುರುತಿಸ್ತು, ಒಂದು ರೀತಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಟಿಕೆಟ್ ಕೊಡ್ತು, ಮತ್ತೆ ತಾವು ಸಹ ಜೈ ಗಳಿಸಿದ್ರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಯಾವ ರೀತಿ ನೋಡಿ? ಪಕ್ಷ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ವಿಶೇಷವಾಗಿ ಒಂದು ಎರಡು ಮೂರು ಕಡೆ ಆಫೀಸ್ ಸೆಟಪ್ ಮಾಡಿ ಚಿಕ್ಕೋಡಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮತ್ತು ಅತ್ನಿ ಸೈಡು ಅಂದರೆ ಒಂದು ಎರಡು ಮೂರು ಸೈಡು ಅಂದರೆ ಬೈಲೋಂಗಲ್ ಸೈಡ್ ಇನ್ನೊಂದು ಎರಡು ಮೂರು ಸೈಡ್ ಆಫೀಸ್ ಸೆಟಪ್ ಮಾಡಿ ಎಲ್ಲರನ್ನೂ ಕಾನ್ಫಿಡೆನ್ಸ್ ನೆಟ್ ತೊಗೊಂಡಾರೆ. ನಮ್ಮ ಪಕ್ಷದ ನಾಯಕರನ್ನು ಸಿಟ್ಟಿಂಗ್ ಎಮ್ ಎಲ್ ಎಸು, ಡಿಪ್ಯೂಟೆಡ್ ಎಮ್ ಎಲ್ ಎಸು, ಡಿಪ್ಯೂಟೆಡ್ ಎಂ ಪಿ ಯಾರೇ ಇರಲಿ ಎಲ್ಲ ನಾಯಕರನ್ನು ಒಂದು ಕಾನ್ಫಿಡೆನ್ಸ್ ನೆಟ್ ತೊಗೊಂಡ ಜಿಲ್ಲೆಯಾದ್ಯಂತ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾನು ಮುಂಬರುವಂಥ ತಿಂಗಳಲ್ಲಿ ಸಿದ್ಧ ಮಾಡಿದ್ದೀನಿ. ಪಕ್ಷ ನಿಮ್ಮನ್ನ ಗುರುತಿಸ್ತು, ಒಂದು ರೀತಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಟಿಕೆಟ್ ಕೊಡ್ತು, ಮತ್ತೆ ತಾವು ಸಹ ಜೈ ಗಳಿಸಿದ್ರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಯಾವ ರೀತಿ ನೋಡಿ? ಪಕ್ಷ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲ ಸಾಹೇಬರು, ಸತೀಶಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಒಂದು ಯುವಕನಿಗೆ ಟಿಕೆಟ್ ಕೊಟ್ಟರು. ಈ ಸಂದರ್ಭದಲ್ಲಿ ಪ್ರಕಾಶಣ್ಣ ಹುಕ್ಕೇರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷವಾಗಿ ನಮ್ಮ ಪರವಾಗಿ ಬಂದಿದ್ದೀನಿ. ಎಲ್ಲರನ್ನು ಕಾನ್ಫಿಡೆನ್ಸ್ನಾಗ ತೊಗೊಂಡು ಎ ಬಿ ಪಾಟೀಲ್ ಸಾಹೇಬರು, ಡಿ ಬಿ ನಾಮದಾರ್ ಸಾಹೇಬರು ಹಿರಿಯರಾಗೆ ಎಲ್ಲ ಮನಸ್ಥಿತಿ ಅಂತ ಎಲ್ಲ ಅಂಜಲಿ ನಿಂಬಾಳ್ಕರ್ ಇರ್ಬೋದು, ಮಹಾವೀರ ಮೊಯ್ತೆ ಘಾಟಿಕೆ ಮಹೇಶ್ ತಮ್ಮಣ್ಣವರಂತ, ಅಲ್ಲಿ ಗಜಾನನ್ ಮಂಕ್ಸೂಳಿ, ಇಲ್ಲಿ ವಿಶ್ವಾಸ್ ವೈದ್ಯ, ಅಶೋಕ್ ಪಟ್ಟಣ್ ಸಾಹೇಬರು ಇವ್ರನ್ನೆಲ್ಲರನ್ನೂ ಕರೆದ ಒಂದು ಸಮಾನ ಮನಸ್ಥಿತಿಯಲ್ಲಿ ಬರುವಂಗೆ ಒಂದು ಮೀಟಿಂಗ್ ಮಾಡಿದ, ಒಂದು ಎರಡು ಮೂರು ಮೀಟಿಂಗ್ ಮಾಡ ಅಂತ ಎಲ್ಲರನ್ನು ಅವ್ರು ಮನವೊಲಿಸಿದ್ರು. ನೋಡ್ರಪ್ಪ, ಮುಂಬರುವಂಥ ದಿನದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತೊಗೊಂಬರ್ಬೇಕು, ಜಿ ರಾಜ್ಯದಾಗ ತೊಗೊಂಬರ್ಬೇಕಂತಂದ್ರೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಾಕತಿ. ಇದೊಂದು ಏನು ನಮಗೊಂದು ಸುವರ್ಣ ಅವಕಾಶ ಸಿಕ್ಕತಿ. ಅವಕಾಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬಂದ ನಮ್ಮ ಜಿಲ್ಲಾದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಗಟ್ಟೈತೆ ಅಂತ ನಾವು ತೋರಿಸ್ಕೊಡ್ಬೇಕು. ಈಗ ನೋಡ್ರಿ ನೀವು ರಿಸಲ್ಟ್ದಾಗ ಏನಾಗೈತಿ, ಸುಮಾರು 8,740 ಮತದಾರರು, ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಈ 8,740 ಮತದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಸುಮಾರು 6,200 ಚಿಲ್ಲರೆ ಮತ ಹೆಂಗಂತಂದ್ರೆ 3,700 ಪ್ರಥಮ ಪ್ರಶಸ್ತಿ ಮತ ಸಿಕ್ಕಿದವು, 3,718 ಒಂದು 2,500 ಮೇಲ್ಪಟ್ಟ ಸೆಕೆಂಡ್ ಎರಡನೇ ಪ್ರಶಸ್ತಿ ಮತಗಳು ಅದಾವ ನಮಗೆ. ಅಂದ್ರೆ ಸುಮಾರು 6,500 ಸಮೀಪ ನಮಗೆ ಮತದಾನ ಆಗಿತ್ತು ಅಂದ್ರೆ ಸೆಕೆಂಡ್ ಹಾಕ್ಲಿ ಫಸ್ಟ್ ಹಾಕ್ಲಿ ಜನ ನಮಗೆ ಓಟ್ ಹಾಕಿದಾರೆ ಅಂತಂದ್ರೆ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ಇದೆ. ಇದು ಅಗದಿ ಮೇಲ್ನೋಟಕ್ಕೆಲ್ಲ ಕಾಣಿಸಿ ಬರ್ತಾ ಇದೆ. ಅದಕ್ಕೆ ಎಲ್ಲ ನಾಯಕರಿಗೆ ಒಗ್ಗೂಡ್ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಮುಂಬರುವಂಥ ದಿನದಲ್ಲಿ ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಬೆಳಗಾವಿ ಜಿಲ್ಲಾದಾಗ, ಕರ್ನಾಟಕ ರಾಜ್ಯದಾಗ. ಮುಂಬರುವಂಥ ದಿನದಲ್ಲಿ ಎಲ್ಲ ಜನರಿಗೆ ಒಳ್ಳೇದಾಗ್ತದೆ ಈ ಸಂದರ್ಭದಲ್ಲಿ ಹೇಳಿದ್ದೆ ಸರ್. ಇವತ್ತು ನಿನ್ನೆ ರಾತ್ರಿ ತಾನೇ ಒಂದು ಬೆಳಗಾವಿ ಘಟನೆ, ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಮತ್ತೆ ಶಿವಾಜಿ ಪ್ರತಿಮೆ ಯಾವ ರೀತಿ ಏನಪ್ಪ ಅಂತಂದ್ರೆ ಸಾಕಷ್ಟು ಒಂದು ರೀತಿ